ಓಕೆ, ಇವಾಗ ದರ್ಶನ ಎಲ್ಲ ಆಯಿತು. ಇಲ್ಲಿಂದ ನಮ್ಮ ಪಯಣನ ಮುಂದೆ ಓಡಿಸೋಣ. ತುಂಬ ಚೆನ್ನಾಗಾಯ್ತು. ಇವಾಗ ವೇಣುಗೋಪಾಲ ಸ್ವಾಮಿ ದೇವಸ್ಥಾನದಿಂದ ಹೊರಟಿದ್ದೀನಿ. ಈಗ ನಮ್ಮ ಮುಂದಿನ ಪಯಣ ಯಾವ ಕಡೆ ಅಂದರೆ, ಬನ್ನಿ ಸೀದಾ ಮೇಲ್ಕೋಟೆ ಕರ್ಕೊಂಡು ಹೋಗ್ತೀನಿ. ಇವಾಗ ಲಾಸ್ಟ್ ನನ್ನ ಈ ಪ್ರೀವಿಯಸ್ ವೀಡಿಯೋ ಯಾರು ನೋಡಿಲ್ಲ ಅದನ್ನು ನೋಡ್ಕೊಂಬನ್ನಿ, ಅದ್ರ ಕಂಟಿನ್ಯೂಟಿ ಪಾರ್ಟ್ ಇದು. ಅವಾಗ ನಿಮಗೊಂದು ಕರೆಕ್ಟಾಗಿ ಒಂದು ಕ್ಲಾರಿಟಿ ಸಿಗುತ್ತೆ, ಇವನ್ ಎಲ್ಲೋದ ಎಲ್ಲಿಗೆ ಬಂದ ಎಲ್ಲ ನಿಮಗೆ ಕ್ಲಿಯರಾಗಿ ಒಂದು ಪಿಕ್ಚರೈಸೇಷನ್ ಆಗುತ್ತೆ. ನನ್ನ ಲಾಸ್ಟ್ ವೀಡಿಯೋದಲ್ಲಿ ನಾನು ವೇಣುಗೋಪಾಲ ಸ್ವಾಮಿ ದೇವಸ್ಥಾನ ತೋರಿಸಿದ್ದೀನಿ, ಕೆ ಆರ್ ಎಸ್ ಬ್ಯಾಕ್ ವಾಟರ್ಸು. ಸೊ ಈಗ ಇಲ್ಲಿಂದ ನಾನು ಮೇಲ್ಕೋಟೆಗೆ ಹೋಗ್ತಾ ಇದ್ದೀನಿ. ಎಲ್ಲಿ ನೋಡಿದ್ರು ಕಬ್ಬು ಕಬ್ಬು ಕಬ್ಬು. ನಮ್ಮ ಮಂಡ್ಯ ಅದಕ್ಕೆ ಫೇಮಸ್ ಅಲ್ವಾ. ಇವಾಗ ನಾವು ಆಗ್ಲೇ ಮಂಡ್ಯ ಡಿಸ್ಟಿಕ್ಕಿಗೆ ಎಂಟ್ರಿ ಆಗಿದ್ದೀವಿ, ಅದಕ್ಕೇ ಕಬ್ಬು ಜಾಸ್ತಿ ಈ ಕಡೆ. ಇನ್ನೇ ಶ್ರೀರಂಗಪಟ್ಟಣ ಪಾಂಡವಪುರ ಎಲ್ಲ ಮಂಡ್ಯ ಅಲ್ವಾ, ಹಾಗಾಗಿ ಕಬ್ಬು ಬೆಳೆಗಾರರ ಸಂಖ್ಯೆ ಹೆಚ್ಚು. ಒಳ್ಳೆ ಎಲ್ಲರೂ ಒಂದು ಕಡೆ ಕಬ್ಬಿನಲ್ಲಿ ಕುಡಿಯೋಣ. ಬೆಳಿಗ್ಗೆ ಬರ್ಬೇಕಾದ್ರೆ ವೆದರ್ ಕೂಲಾಗೇ ಇತ್ತು, ತಗೋ ತಗೋ ಅಂತ. ಇವಾಗ ಬಿಸಿಲು ಹೆಂಗೆ ಕೊಡ್ತಾ ಇದೆ ಗೊತ್ತಾ, ಫುಲ್ ಶೆಕೆ ಆಗ್ತಿದೆ. ಗಾಡಿ ರನ್ನಿಂಗಲ್ಲಿ ಇದ್ರೆ ಮಾತ್ರ ಒಂದು ಸ್ವಲ್ಪ ಗಾಳಿ ಬರ್ತಾ ಇರೋದು, ಇಲ್ಲಾಂದ್ರಂತೂ ಹೆಂಗ್ ಶೆಕೆ ಕೊಡ್ತಾ ಇದೆ. ಹಾಕಿರೋ ಜಾಕೆಟ್ಗೂ ಅದಕ್ಕೂ ಯಾವ ಸಾಧ್ಯ ಆಗುತ್ತೋ ಅಷ್ಟು ಸಾಧ್ಯ ಅಷ್ಟು ಕಡಿಮೆ ಸ್ಪೀಡಲ್ಲೇ ಹೋಗ್ತಾ ಇದ್ದೀನಿ. ಇಲ್ಲಿ ಬರ್ತೀವ ಇದು. ಓಕೆ ಓಕೆ, ಇದು ಈ ಕಡೆಯಿಂದ ಶ್ರೀರಂಗಪಟ್ಟಣದಿಂದ ಬರುತ್ತೆ ರೋಡು. ಇದು ಸ್ಟ್ರೈಟಿಂಗ್ ಹೋದರೆ ನಮ್ಮ ಅರ್ತಿಕೆರೆ ಹಾಸನ ಇದು ಸಾರಿ ಶಿವಮೊಗ್ಗ ಆ ರೋಡಿಗೆ ಹೋಗುತ್ತೆ. ಕಿಕ್ಕೇರಿ ಕೇರಿಪೇಟೆ ಆ ರೋಡು, ಇದು ಪಾಂಡವಪುರ ಎಂಟ್ರಿ. ಗೋಪುರ ಬ್ಯಾಟ್ರಿ ಖಾಲಿ ಆಗ್ಬಿಟ್ಟಿತ್ತು, ಬೇರೆ ಬ್ಯಾಟ್ರಿ ಚೇಂಜ್ ಮಾಡ್ಕೋತಾ ಇದ್ದೆ. ಇವಾಗ ಇನ್ನೇನು ಪಾಂಡವಪುರ ಹತ್ತತ್ರ ಇದ್ದೀವಿ, ಪಾಂಡವಪುರ ಆ್ಯಂಡ್ ಪೋಸ್ಟಿಂದ ಮುಂದೆ ಬಂದೆ. ಸೊ ಇನ್ನು ಪಾಂಡವಪುರ ಸಿಟಿ ಇನ್ನೇನು ಸ್ವಲ್ಪ ದೂರದಲ್ಲಿದೆ. ಪಾಂಡವಪುರದಿಂದ ಸೀದಾ ನಾವು ಮೇಲ್ಕೋಟೆ. ಸೈಟ್ ಹೋದರೆ ಸೇಮ್ ಅಗೇನ್ ಕಿಕ್ಕೇರಿ ಕೇರ್ಪೇಟೆ ಪಾಂಡವಪುರ ಅದೇ ರೋಡಿಗೆ ಹೋಗುತ್ತೆ. ಇಷ್ಟಕ್ಕೊಂದು ವೆಹಿಕಲ್ಸ್ಗಳು ಒಟ್ಟೊಟ್ಟಿಗೆ ಎಲ್ಲ ಅಂದ್ರಲ್ಲಿ ಉಗಿದಾರೆ. ಅಯ್ಯಪ್ಪ, ಎಲ್ಲ ನಿಧಾನ, ಎಲ್ಲ ಫುಲ್ ಐಡೆಂಟಿಟಿ ಆಗ್ಬೇಕು ಅಂದ್ರೆ
ಆ ರೋಡ್ ರೋಡಲ್ಲಿ ಮುಗಿಯೋದಂತೂ ಕಂಡ್ರೆ ನಿಜವಾಗ್ಲೂ ನನಗಾಗಲ್ಲ, ನನಗೆ ಅಂತಲ್ಲ ಯಾರಿಗೂ ಆಗಲ್ಲ. ಅದು ಅನ್ನೋದು ಏನು ಅನ್ನೊಂದೇ ಉಗಿತಾರಪ್ಪ ಗೊತ್ತಿಲ್ಲ. ಮೈಸೂರಿಂದ ಬರ್ತೀನಿ ಅಂದರೆ ಮೇಲ್ಕೋಟೆ ಎಕ್ಸಾಕ್ಟಾಗಿ 65 ಕಿಲೋಮೀಟರ್ಸು. ನಾನು ಹಿಂಗೆ ಈ ಥರ ಈ ಕಡೆ ಹೋಗ್ಬಿಟ್ಟು ಬಂದಲ್ಲ ಅಂದ್ರೂ ಅಂತ ಏನು ಜಾಸ್ತಿ ಅನ್ನಿಸುತ್ತೆ, ಒಂದು 10 ಕಿಲೋಮೀಟರ್ ಜಾಸ್ತಿ ಆಯ್ತು ಅಷ್ಟೇ ಬಿಟ್ರೆ ನನಗೆ ಆ ರೋಡು ಸೇಮ್ ಆಯಿತು. ಮೈಸೂರಿಂದ ಡೈರೆಕ್ಟ್ ಬೇಕಾದ್ರೆ ಬಂದರೂ ನೀವು ಪಾಂಡವಪುರ ಬನ್ನಿ, ಪಾಂಡವಪುರದಿಂದ ಮುಂದೆ ಬಂದರೆ ಜಂಕ್ಷನಲ್ಲಿ ನಾನು ಇವಾಗ ಟರ್ನ್ ಆದಲ್ಲ ಮುಂದೆ ಅಲ್ಲಿ ರೈಟ್ ತೊಗೊಂಡು ಒಂದೇ ರೋಡು ಸೀದಾ ಬಂದರೆ ನೀವು ಮೇಲ್ಕೋಟೆ ದೇವಸ್ಥಾನ ಮೇಲ್ಕೋಟೆಗೆ ರೋಡ್ಗೆ ಬಂದು ಜಾಯ್ನ್ ಆಗ್ತೀರಾ. ಶ್ರೀ ಕ್ಷೇತ್ರ ಮೇಲುಕೋಟೆ ಸ್ಟ್ರೈಟ್ ಹೋದರೆ ನಾಗಮಂಗ್ಲ ಆ ಕಡೆ ಹೋಗುತ್ತೆ, ಹಿಂಗೆ ಹೋದರೆ ಮೇಲ್ಕೋಟೆಗೆ ಹೋಗ್ತೀವಿ. ಎಷ್ಟು ಟೈಟಾಗಿ ಕಾಣಿಸ್ತಾ ಇದೆ ಮಾತ್ರ ನಿಜವಾಗ್ಲೂ ದೇವಸ್ಥಾನ. ಹೆಂಗ್ ಬರ್ತಾ ಇದೆ ನನ್ನ ಫೇವ್ರೆಟ್ ಫ್ರೂಟ್ ಜಾಕ್ ಫ್ರೂಟ್. ಫೈನಲಿ ನಾನಿವಾಗ ಮೇಲ್ಕೋಟೆ ರೀಚ್ ಆಗಿದ್ದೀನಿ. ಈ ಮೇಲ್ಕೋಟೆಯು ಮೈಸೂರಿನಿಂದ ಸರಿಸುಮಾರು 50 ಕಿಲೋಮೀಟರ್ ದೂರದಲ್ಲಿದೆ. ಹಾಗೆ ಬೆಂಗಳೂರಿನಿಂದ ಬರೋರಾದರೆ 133 ಕಿಲೋಮೀಟರ್ ಅಂತರದಲ್ಲಿದೆ. ನಾನಿವಾಗ ಇಲ್ಲಿ ಹೋಗ್ತಾ ಇರೋದು ಯೋಗ ನರಸಿಂಹ ಸ್ವಾಮಿ ದೇವಸ್ಥಾನಕ್ಕೆ. ಇದು ಬೆಟ್ಟದ ಮೇಲಿದೆ. ಈ ಬೆಟ್ಟದ ಮೇಲ್ಗಡೆ ನೀವು ಬರೋಕ್ಕೆ 2 ದಾರಿ ಇದೆ. ಒಂದು ಕೆಳಗಡೆಯಿಂದನೇ ಸ್ಟೆಪ್ಸ್ ಮುಖಾಂತರ ಬರ್ಬೋದು, ಅಥವಾ ನಿಮ್ಮ ಹತ್ರ ಕಾರ್ ಅಥವಾ ಬೈಕಲ್ಲಿ ಬಂದರೆ ಒಂದು ಅರ್ಧ ದುರ್ಗ ಬಂದು ಅಲ್ಲಿ ನಿಲ್ಲಿಸಿ ಅಲ್ಲಿಂದ ಈ ಅರ್ಧ ಸ್ಟೆಪ್ಸಿಂದ ಬರ್ಬೋದು. ಇವಾಗ ನಾನು ಬಂದಿರೋದು ಇವಾಗ ಬಂದಲ್ಲ ಆ ರೂಟು, ಆ ರೂಟಲ್ಲಿ ಅಲ್ಲಿ ಪಾರ್ಕಿಂಗ್ ವ್ಯವಸ್ಥೆ ಇದೆ. ಅಲ್ಲಿ ನೀವು ವೆಹಿಕಲ್ಸ್ಗಳನ್ನ ಪಾರ್ಕ್ ಮಾಡಿ ಅರ್ಧ ದೂರದಿಂದ ಮೆಟ್ಲತ್ಕೊಂಡು ಯೋಗ ನರಸಿಂಹ ಸ್ವಾಮಿ ದೇವಸ್ಥಾನಕ್ಕೆ ಬರ್ಬೋದು. ಶ್ರೀ ಕ್ಷೇತ್ರ ಮೇಲುಕೋಟೆ ಮಂಡ್ಯ ಜಿಲ್ಲೆ ಹಾಗೂ ಪಾಂಡವಪುರ ತಾಲೂಕಿನಲ್ಲಿ ಇರುತ್ತದೆ. ಇದು ಒಂದು ಐತಿಹಾಸಿಕ ಪಟ್ಟಣ ಎಂದು ಅನಿಸಿಕೊಂಡಿದೆ. ಈ ಮೇಲುಕೋಟೆಗೆ ಮತ್ತೊಂದು ಹೆಸರು ತಿರುನಾರಾಯಣಪುರಂ ಎಂದು ಕರೀತಾ ಇದ್ರು. ಶ್ರೀ ಯೋಗ ನರಸಿಂಹ ಸ್ವಾಮಿ ದೇವಾಲಯವು ಮೇಲುಕೋಟೆಯ ಮತ್ತೊಂದು ಪ್ರಮುಖ ದೇವಾಲಯಗಳಲ್ಲಿ ಒಂದೆನಿಸಿಕೊಂಡಿರುತ್ತದೆ. ಈ ದೇವಸ್ಥಾನವು ನರಸಿಂಹನಿಗೆ ಅರ್ಪಿಸಲಾಗಿದೆ. ಬೆಟ್ಟದ ಮೇಲೆ ನಿರ್ಮಿಸಲಾಗಿರುವ ಈ ದೇವಾಲಯದಿಂದ ಮೇಲುಕೋಟೆಯನ್ನು ಕಣ್ತುಂಬಿಕೊಳ್ಳಬಹುದು. ಮುಖ್ಯ ದೇವತೆಯು ಯೋಗ ಪಟ್ಟದೊಂದಿಗೆ ಕುಳಿತಿರುವ ಭಂಗಿಯಲ್ಲಿದೆ.
ದೇವಾಲಯದಲ್ಲಿ ಪ್ರಹ್ಲಾದನು ಭಗವಾನ್ ಯೋಗ ನರಸಿಂಹನ ವಿಗ್ರಹವನ್ನು ಸ್ಥಾಪಿಸಿದನೆಂದು ನಂಬಲಾಗಿದೆ. ನರಸಿಂಹನ ಆರಾಧನೆಗೆ ಮೀಸಲಾಗಿರುವ 7 ಪವಿತ್ರ ಕೇಂದ್ರಗಳಲ್ಲಿ ಈ ದೇವಾಲಯವನ್ನು ಪರಿಗಣಿಸಲಾಗಿದೆ. ಸಾವಿರದ 853 ಹಿಂದಿನ ಕಾಲದ ಈ ದೇವಾಲಯದ ಒಳಗೆ ಸಂಸ್ಕೃತ ಪಾಠಶಾಲವಿದೆ. ತಪ್ಪಲಿನಲ್ಲಿರುವ ದೇವಾಲಯವನ್ನು ತಲುಪಲು ಸುಮಾರು 400 ಮೆಟ್ಟಿಲುಗಳನ್ನು ಹತ್ತಬೇಕು. ಶ್ರೀ ಯೋಗ ನರಸಿಂಹಸ್ವಾಮಿ ದೇವಸ್ಥಾನ ಸಮಯ ಬಂದರೆ ಬೆಳಗ್ಗೆ 9:30 ಮಧ್ಯಾಹ್ನ 1:30 ಮತ್ತು ಸಂಜೆ 5:30 ರಾತ್ರಿ 8:00 ತೆರೆದಿರುತ್ತದೆ. ಮೇಲುಕೋಟೆ ದೇವಾಲಯ ವನ್ಯಜೀವಿ ಅಭಯಾರಣ್ಯ 50 ಚದರ ಕಿಲೋಮೀಟರ್ ವ್ಯಾಪ್ತಿಯಲ್ಲಿದೆ. ಅಳವಿನಂಚಿನಲ್ಲಿರುವ ಬ್ಲ್ಯಾಕ್ ಬುಕ್ ಮತ್ತು ಬುದ್ಧ ತೋಳಗಳಿಗೆ ಅವಸ್ಥಾನವಾಗಿ ಕಾಡಿದಾದ ಬಂಡೆಗಳು ಮತ್ತು ಉದ್ದವಾದ ಹಸಿರು ಮರಗಳು ಈ ಪ್ರದೇಶದ ಸೌಂದರ್ಯವನ್ನು ಹೆಚ್ಚಿಸಿವೆ. ಈ ಅಭಯಾರಣ್ಯದಲ್ಲಿ ಸುಂದರವಾದ ಚಿಟ್ಟೆಗಳು ಮತ್ತು ಪಕ್ಷಿಗಳನ್ನು ಸೆರೆ ಹಿಡಿಯಲು ಸಾಕಷ್ಟು ಅವಕಾಶಗಳಿಗೆ ಕಾಯುತ್ತಾರೆ. ಇಲ್ಲಿ ಜನಪ್ರಿಯ ತಿನಿಸು ಪುಳಿಯೋಗರೆ, ಈ ಖಾದ್ಯವು ರುಚಿಯಾಗಿದೆ ಎಂದು ದೇವತೆಗಳಿಗೆ ಅರ್ಪಣೆ ಮಾಡಲಾಗುತ್ತದೆ. ಇನ್ನು ದೇವಸ್ಥಾನದಲ್ಲಿ ಯಾವುದೇ ಚಿತ್ರೀಕರಣಕ್ಕೆ ಅನುಮತಿ ಇರುವುದಿಲ್ಲ. ಇಲ್ಲಿ ಒಳಗಡೆ ಫೋಟೋ ತೆಗೆಯುವುದು ಮತ್ತು ವಿಡಿಯೋ ತೆಗೆಯುವುದು ನಿಷಿದ್ಧವಾಗಿದೆ. ಇಲ್ಲಿಯ ತನಕ ಮಾತ್ರ ವಿಡಿಯೋ ಅಥವಾ ಫೋಟೋ ತೆಗೆಯಬಹುದಿತ್ತು. ಇನ್ನು ಮುಂದೆ ಒಳಗಡೆ ಹೋಗೋಕ್ಕೆ ಯಾವುದೇ ಫೋಟೋ ಅಥವಾ ವಿಡಿಯೋ ಮಾಡಲು ಅನುಮತಿ ಇರೋದಿಲ್ಲ. ಹಾಗಾಗಿ ನೀವೇ ಮೇಲುಕೋಟೆಗೊಂದ್ಸತಿ ಬಂದು ಯೋಗ ನರಸಿಂಹಸ್ವಾಮಿ ದೇವರ ದರ್ಶನ ಪಡೆಯಿರಿ. ಪಡೆದು ನಿಮಗೆ ಹೇಗೆ ಅನ್ನಿಸ್ತು ಅಂತ ದಯವಿಟ್ಟು ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಯಾರ್ಯಾರು ನೀವು ಹೋಗಿದ್ದೀರಾ, ಮೇಲುಕೋಟೆ ವಿಸಿಟ್ ಮಾಡಿದ್ದೀರಾ, ಖಂಡಿತ ನನಗೆ ಈ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಹಾಗೆ ದೇವಸ್ಥಾನದ ಪಕ್ಕ ಒಂದು ವ್ಯೂ ಪಾಯಿಂಟ್ ಇದೆ, ಅಂದರೆ ಒಂದು ಸ್ವಲ್ಪ ಅಲ್ಲಿ ಕಂಬಿಗಳನ್ನ ದಾಟ್ಕೊಂಡು ಬರಬೇಕು. ಅಲ್ಲಿ ಬಂದರೆ ನಿಮಗೊಂದು ಅದ್ಭುತವಾದ ವ್ಯೂ ಸಿಗುತ್ತೆ, ಅದನ್ನು ಕೂಡ ಎಂಜಾಯ್ ಮಾಡಿ. ಫೈನಲಿ ನಾನು ಹೇಳೋದೇನು ಅಂದರೆ, ಎಲ್ಲಿ ಹೋಗಿ ಎಂಜಾಯ್ ಮಾಡಿ, ಬಟ್ ಪ್ಲಾಸ್ಟಿಕ್ ಮಾತ್ರ ಯೂಸ್ ಮಾಡಬೇಡಿ. ಯೂಸ್ ಮಾಡಿದ್ರೆ ಡಸ್ಟ್ಬಿನ್ನಿಗೆ ಹಾಕಿ.